ಇವತ್ತು ತಡೆಯೋಣ ಹಾಸನ ನಗರದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ವಿಜಯೋತ್ಸವ ಆಚರಿಸಲಿಕ್ಕೆ ಅಂತ ಕರೆದ್ರು. ನಮ್ಮೆಲ್ಲ ಪೆನ್ಷನ್ ಮಹಲ್ ಆಗಿರ್ಬೋದು ಮತ್ತೆ ಆಜಾದ್ ಮಹಲ್ ಎಲ್ಲ ಕಡೆ ನಮ್ಮ ನಾಗರಿಕರು ಅತಿ ಉತ್ಸುಕರಾಗಿ ಮತವನ್ನು ಚಲಾಯಿಸಿದ್ರು. ಆ ಮತ ಚಲಾಯಿಸಿದ ಒಂದು ಅಂಗವಾಗಿ ಫಲಿತಾಂಶವಾಗಿ ನನ್ನ ಚುನಾಯಿತನಾಗಿ ಆಯ್ಕೆ ಮಾಡಿದ್ದಾರೆ. ಸಂಸತ್ನಾಗಿ ಆಯ್ಕೆ ಮಾಡಿದ್ಕೆ ನನಗೆ ಇವತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ವಾರ್ಡ್ಗಳ ಪ್ರತಿ ಮನೆ ಮನೆ ಪ್ರತಿ ರಸ್ತೆಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ತುಂಬಾ ಒಂದು ಪ್ರೀತಿಯ ಒಂದು ಆತ್ಮೀಯವಾಗಿ ನನ್ನ ಬರಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಮುಂದಿನ ದಿನಗಳಲ್ಲಿ ನಗರಸಭೆಯಿಂದ ಏನೇನು ವಾರ್ಡಿನ ಸಮಸ್ಯೆಗಳಿದೆ ಅದರ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ತೀವಿ. ಎಲ್ಲ ಇನ್ನ ಚುನಾವಣೆ ಮುಗಿದಿದೆ. ಕೋಮು ಸೌಹಾರ್ದತೆ ಎಲ್ಲ ಒಮ್ಮತವಾಗಿ ಇರಬೇಕು. ಜೊತೆಗೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಇಡೀ ಎಲ್ಲರೂ ಸಹಕರಿಸಬೇಕು. ನಿಮ್ಮ ಮನೆ ಮಗ ಸಂಸದನಾಗಿ ನಾನು ದುಡಿತೀನಿ ಅಂತ ಹೇಳ್ತಾ ಇವ್ರ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಇವತ್ತು ಹಾಸನದ ಜಿಲ್ಲೆಯ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಶ್ರೇಯಸ್ ಪಾಟೀಲ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಈ ಜಿಲ್ಲೆಯ ಜನಕ್ಕೆ ಮೊದಲನೇದಾಗಿ ಕೃತಜ್ಞತೆ ಹೇಳ್ತೇನೆ. ಅದೇ ರೀತಿ ನಮ್ಮ ಹಾಸನ ನಗರದ ಹಾಸನ ಕ್ಷೇತ್ರದ ಜನಗಳು ಕೂಡ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಸಮಾಜ ವರ್ಗದವರು ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಅವ್ರಿಗೂ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವು ಪಿಂಚಿನ ಮೂಲದಲ್ಲಿದ್ದೀವಿ. ಇವತ್ತಿನ ಒಂದು ಸಂತೋಷದ ಹಬ್ಬವನ್ನು ಆಚರಿಸ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಎಲ್ಲ ಅಲ್ಪಸಂಖ್ಯಾತ ಮುಸ್ಲಿಮಾನ್ ಬಂಧುಗಳಿಗೆ ನಮ್ಮ ಬಂಧುಗಳು ಅವರಿಗೆ ನಾನು ಧನ್ಯವಾದ ಕೃತಜ್ಞತೆಯನ್ನು ನಾನು ಎಲ್ಲರ ಪರವಾಗಿ ನಮ್ಮ ಪಕ್ಷದ ನಾಯಕರ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ಇಂದಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ MP ಆದಂಥ ಶ್ರೇಯಸ್ ಪಟೇಲ್ರವರನ್ನು ಅತಿ ಹೆಚ್ಚು ಬಹುಮತದಿಂದ ಇಡೀ ಸಾರ್ವಜನಿಕರು ಅಲ್ಪಸಂಖ್ಯಾತರು ದೀನ ದಲಿತರು ಹಿಂದುಳಿದ ವರ್ಗದವರು ಆಮೇಲೆ ಅಧಿಕಾರಿಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಏನು ನಮ್ಮ ಶ್ರೇಯಸ್ ಪಟೇಲ್ರವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ. ಎಲ್ಲ ಸಮುದಾಯ ವರ್ಗದವರಿಗೂ ಶ್ರೇಯಸ್ ಪಟೇಲ್ ಅವರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನ್ನ 18ನೇ ವಾರ್ಡಲ್ಲಿ 3200 ಮತ